ಹುಳಿಮಾವು ಕೆರೆ ನೀರಿನಿಂದ ಎಲ್ಲವನ್ನು ಕಳ್ಕೊಂಡದ ಬಗ್ಗೆ ಅಲ್ಲಿನ ಮಹಿಳೆ ಗೋಳಾಡ್ತಾ ಇದ್ರು, ನಮಗೆ ನ್ಯಾಯ ಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಮಧ್ಯೆ ಕೃಷ್ಣಾ ಲೇಔಟ್ ನಿವಾಸಿಯೊಬ್ಬರು ತಾವು ಕಷ್ಟದಲ್ಲಿದ್ದರೂ ಕೂಡ ಮಾನವೀಯತೆ ಮರೆದಿದ್ದಾರೆ. ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದ ಮಕ್ಕಳನ್ನು ರಕ್ಷಿಸುವ ಜೊತೆಗೆ ಸುಮಾರು 3 ನಾಯಿಗಳನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಅವರ ಬಗ್ಗೆ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಾದೇಶ್ ಶಾನಕಲ್ ಮಾತನಾಡಿದ್ದಾರೆ. ಅವರು ಏನು ಹೇಳ್ತಾರೆ ಅಂತ ನೋಡೋಣ. ಅವು ಕೆರೆ ಕಟ್ಟೆ ಹೊಡೆದಂಥ ಸಂದರ್ಭದಲ್ಲಿ, ಅಂದರೆ ಕೆರೆಗೆ ತುಂಬ ಹತ್ತಿರದಲ್ಲಿದ್ದಂಥ ಲೇಔಟು ಕೃಷ್ಣಾ ಲೇಔಟು. ಕೃಷ್ಣಾ ಲೇಔಟ್ನ ಬಹುತೇಕ ಮನೆಗಳು ಆ ಕೆರೆಯ ಕಲುಷಿತ ನೀರಿನಿಂದ ಸಂಪೂರ್ಣವಾಗಿ ಮುಳುಗಿ ಹೋಗಿತ್ತು. ಒಂದು ರೀತಿ ಏನೇನೆಲ್ಲ ಇತ್ತು ಮನೆಗಳಲ್ಲಿ ಎಲ್ಲವನ್ನು ಕೂಡ ಕಳ್ಕೊಂಡಿದ್ರು. ಜನ ಎಲ್ಲರೂ ದಿಕ್ಕಾಪಾಲಾಗಿ ಹೊಡೆದ್ರು. ನಾಯಿಗಳೆಲ್ಲವೂ ಕೂಡ, ಅಂದರೆ ಪ್ರಾಣಿಗಳು ಕೂಡ ಕೊಚ್ಕೊಂಡು ಹೋಗ್ತಾ ಇತ್ತು. ಅವುಗಳನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಅಂದರೆ ತಾವು ಕಷ್ಟದಲ್ಲಿದ್ದರೂ ಕೂಡ ಅದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಇಲ್ಲಿ ಸಾರ್ವಜನಿಕರು ಮಾಡಿರುವಂಥದ್ದು. ಈಗ ನಮ್ಮ ಜೊತೆಗೆ ಆ ಕೃಷ್ಣಾ ಲೇಔಟ್ನ ಜನ ಇದ್ದಾರೆ. ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಸ್ವತಃ ಅವರೇ ಮಾತಾಡ್ತಾರೆ. ಏನು ಹೇಳ್ತಾರೆ ಅನ್ನುವಂಥದ್ದು, ನೀವು ಅಂದ್ಕೊಂಡಿರಲ್ಲ ಈ ಥರ ಆಗುತ್ತೆ ಅಂತ. ಹೆಂಗೆ ಅನಿಸುತ್ತೆ ನಿಮಗೆ ಅಂತ, ಈ ಥರದ್ದು ಯಾರೋ ಮಾಡಿದ್ದು ತಪ್ಪಿನಿಂದ ಹಿಂಗೆ ನೀವು ಕಷ್ಟ ಅನುಭವಿಸ್ತಿದ್ರಿ, ಹೆಂಗೆ ಅನಿಸುತ್ತೆ ನೋಡಿ? ಹೇಳಿ ನೋಡಿ ಸರ್, ನಮ್ಗೆ ತುಂಬ ತೊಂದರೆ ಆಗಿಬಿಟ್ಟಿದೆ ಇಲ್ಲಿ. ನಮಗೆ ಮನೆ ಕಳಕ್ಕಾಯ್ತೇ ಇಲ್ಲ, ಕುತ್ಕೊಳ್ಳೋಕ್ಕಾಯ್ತೇ ಇಲ್ಲ. ನೀವೇನಾರ ನಮಗೆ ಪರಿಹಾರ ಮಾಡಲೇಬೇಕು. ಎಲ್ಲರೂ ಮಾಡ್ತಾ ಇದ್ದಾರೆ, ನಮ್ಮನೆಯೆಲ್ಲ ಅಕ್ಕಿ ಪಕ್ಕಿ ಎಲ್ಲ ಹೋಗ್ಬಿಡ್ತು. ನಮಗೆಲ್ಲ ನೀವು ಸಹಾಯ ಮಾಡಬೇಕು ಸರ್, ಎಲ್ಲ ಹೋಗ್ಬಿಟ್ಟಿದೆ. ನಮಗೆ ಮಲಗೋಕ್ಕಾಗಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಕಟ್ಕೊಂಡಿದ್ದೀವಿ ನಾವು. ಎಲ್ಲ ನಮ್ದೆಲ್ಲ ಲಾಸ್ ಆಯಿತು ಸರ್. ನಾವು ಇರಲಿಲ್ಲ, ಊರಿಗೆ ಹೊಟ್ಟೋಗಿದ್ದು. ನಾವಿದ್ರೆ ನಮ್ಗೆ ಎಲ್ಲರೂ ಮಾಡೋರು, ಯಾರು ಸರ್ ಇಲ್ಲಿ ಮಾಡೋರು ನಮಗೆ. ಓಕೆ, ಇನ್ನು ಇದೇ ವಠಾರದಲ್ಲಿ ಇದ್ದಂಥವರು ಒಬ್ಬರಿದ್ದಾರೆ ನಮ್ಮ ಜೊತೆಗೆ. ಅಂದರೆ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಿದೆ, ಜನಗಳು ಕೂಡ ಕೊಚ್ಕೊಂಡು ಹೋಗ್ತಿದ್ದಾರೆ, ಮಕ್ಕಳು ಕೂಡ ಕೊಚ್ಕೊಂಡು ಹೋಗ್ತಿದ್ರು ಅಂತಿದ್ರು. ಸರ್, ಹೆಂಗಿತ್ತು ಪರಿಸ್ಥಿತಿ ಅಂತ ಅಂದರೆ, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದೇ ಆ ಸಂದರ್ಭದಲ್ಲಿ ಕಷ್ಟ ಇರುತ್ತೆ. ಹೇಗೆ ನೀವು ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕು ಅನ್ಸ್ಕೊಂಡ್ವಿ, ಹಾಗೆ ಬೇರೆಯವ್ರನ್ನ ಕೂಡ ರಕ್ಷಣೆ ಮಾಡಿದೆ, ಹೇಗಿತ್ತು ಅದು ಪರಿಸ್ಥಿತಿ ಅಂತ? ಬಟ್ ನಾನು ರಾತ್ರಿ ಲೈಟಾಗಿ ಮನಿಕೊಳ್ಳಲ್ಲ, ನಿದ್ದೆ ಲಾ ಬೇಗ ಮನಗಿರಲ್ಲ, ಲಾ ಸ್ವಲ್ಪ ಇದಾಗಿತ್ತು. ಅದಕ್ಕೆ ನನಗೆ ಬೆಳಗ್ಗೆ ಒಂದು 11 ಕಾಲು ಗೆದ್ದೆ. ಎದ್ದುಬಿಟ್ಟು ಇನ್ನೂ ನಾಷ್ಟನೂ ಕೂಡ ಮಾಡಿರಲಿಲ್ಲ. ಸರಿ ನೋಡೋಣ ಅಂದ್ಬಿಟ್ಟು ಮಿಸ್ಸಸ್ ಎಲ್ಲ ಹೊರಗಡೆ ಹೋಗಿದ್ರು. ಸರಿ, ನಾನೇನು ಮಾಡಿದೆ, ಈಚೆ ಕಡೆ ಬಂದೆ. ಎಲ್ಲ ಓ ಅಂತ ಗಲಾಟೆ ಮಾಡ್ತಿದ್ರು, ಏನು ಏನು ಅಂತ ಬಂದೆ. ಇಲ್ಲಿ ಹಿಂಗೆ ಸ್ವಲ್ಪ ಬಂದರೆ ಅಲ್ಲಿ ಒಂದು ಕಾವಲಿ ಇದೆ, ಇಲ್ಲಿ ರಾಜಕಾವಲಿ, ಅದರಲ್ಲಿ ತುಂಬ ನೀರು ಹೋಗ್ತಾಯಿತ್ತು. ಆವಾಗ ಏನಪ್ಪ ಹಿಂಗೆ ಹೋಗ್ತಾಯಿತ್ತು ಏನು ಅಂದ್ಬಿಟ್ಟು ನಾನು ನೋಡಿದೆ, ಹಿಂಗೆ ಮೇಲ್ಗಡೆ ಹತ್ತಿದೆ, ನೋಡಿದೆ ಅಲ್ಲಿ ಸಿಚುವೇಶನ್ ನೋಡಿದೆ. ಗೊತ್ತಾಗ್ತು, ಓ ಇದು ಏನಾದ್ರು ಹೊಡೆದೋಗ್ಬಿಟ್ರೆ ಏನಾಗುತ್ತೆ ಅಂತ ನೋಡಿದೆ. ಬಟ್ಟು ಎಲ್ಲರೂ ಅಲ್ಲಿ ನಾನು ಅಲ್ಲಿಂದ ಬರುವಷ್ಟರಲ್ಲಿ ಇಲ್ಲಿ ಫುಲ್ ಎಲ್ಲ ಆಲ್ರೆಡಿ ಅಲ್ಲಿ ನಾವು ಏನು ನೀರು ಪೋರ್ಸಕ್ಕೆ ನಾವು ಓಡೋಗ್ಬೇಕಾಯ್ತದ, ನಾವು ಹಿಂಗೆ ಬಂದ್ವಿ, ಅಷ್ಟರಲ್ಲಿ ಎಲ್ಲ ನೀರು ಡಮ ಡಮ ಅಂತ ಬಂತು. ಪಾಪ ಹೆಂಗಸ್ರ ಮಕ್ಕಳುಗಳು ಇನ್ನೂ ನಮಗಿಂತ ಇನ್ನೂ ಇದಾಗಿದ್ದಾರೆ, ಅಂಥ ತೊಂದರೆಯಲ್ಲೂ ಇದ್ದಾರೆ ಪಾಪ ಅಂಥವರೆಲ್ಲ ಭಯ ಬಿಟ್ಕೊಂಡು ಹೆಂಗಸ್ರ ಮಕ್ಕಳೆಲ್ಲ ಫುಲ್ ಎಲ್ಲ ಇಷ್ಟಿಷ್ಟಕ್ಕೆ ನೀರು ಮುಳಿಕೊಂಡು ಮಕ್ಕಳುಗಳೆಲ್ಲ ಹಿಂಗೆ ಕಂಕ್ಲಲ್ಲಿ ಎತ್ಕೊಂಡು ಓಡ್ತಾ ಬಿದ್ದವ್ರೆ. ಆಮೇಲೆ ನಾವು ಒಂದು ಸ್ವಲ್ಪ ಇದು ಮಾಡಿದ್ವಿ ಇಲ್ಲಿ ಗಂಟ. ಆಮೇಲೆ ಇಲ್ಲೊಂದು ಪ್ರಾಣಿಗಳಿದ್ದಾವೆ, ಇದು ನಾಯಿಗಳು, ಅವು ಅಲ್ಲೊಂದು 10 ನಡಿದ್ವಿ, ಅವು ಏನು ಕಾಣಿಸ್ತಾನೆ ಇಲ್ಲ, ಎಲ್ಲ ಹೊಂಟಾಗ್ಬಿಟ್ಟಿದೆ, ಫುಲ್ ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ಇವು ನಮ್ಮ ಮೋಟಾರ್ದವು ಮಾತ್ರ ಇಲ್ಲೊಂದು ಸ್ವಲ್ಪ ಇದ್ವು 3. ಅವನ್ನು ನಾನು ಸ್ವಲ್ಪ ರಕ್ಷಿಸಿ ಇಲ್ಲಿ ಒಂದು ತಳ್ಳು ಬಂಡಿ ಇತ್ತು, ಯಾರೋ ತರಕಾರಿ ಇದು ಅದು ಇದು ಮಾರ್ತಿದ್ರು, ಅದ್ರ ಮೇಲೆ ನಾನು ಮನಗಿಸಿದ್ದೇವ ಎತ್ತಿ ಎತ್ತಿ. ಅದು ಮಾತ್ರ ಅವು 3 ಉಳ್ಕೊಂಡಿದೆ, ಅದು ಬಿಟ್ಟರೆ ಇನ್ನು ನಾಯಿನೇ ಇಲ್ಲ ಇಲ್ಲಿ. 15-20 ಇತ್ತು, ಅವು 3 ಮಾತ್ರ ಇದು ಮಾಡಿದ್ವಿ. ಇನ್ನು ಜನಗಳೆಲ್ಲರೂ ಇಲ್ಲಿ ಇರಲೇಬೇಡಿ ನೀವು. ಅಷ್ಟರಲ್ಲೆಲ್ಲ ಪೊಲೀಸ್ ಸಿಬ್ಬಂದಿಗಳೆಲ್ಲ ಬಂದರು, ಅವರು ಹೇಳಿದ್ರು ಎಲ್ಲ ಫುಲ್ ಹೊಂಟೋಗ್ಬಿಡಿ ನೀವು, ಫುಲ್ ಈ ವಟಾರ ಬಿಟ್ಟು ಹೊಂಟೋಗ್ಬಿಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಇದೊಂದು 3 ನಾಯಿ ಮಾತ್ರ ನಮ್ಮ ಬಿಟ್ಟು ಎಲ್ಲೂ ಹೋಯ್ತಿರಲ್ಲ, ಇವು ಅವ್ನು ಮಾತ್ರ ರಕ್ಷಿಸ್ತಾವೆ, ರಕ್ಷಿಸಿ ಇಲ್ಲಿ ಇದು ಇಟ್ಕೊಂಡಿದ್ವಿ. ಏನೋ ಸೇಫ್ ಆಗಿದೆ, ಇಲ್ಲೊಂದು 3 ನಾಯಿ ಇದೆ, ಇಲ್ಲೇ ಇದೆ, ನಮ್ಮ ಜೊತೆಲೇ ಇದೆ, ಎಲ್ಲೂ ಹೋಗಲ್ಲ ಅವು ನಮ್ಮ ಬಿಟ್ರೆ. ಓಕೆ, ಇದು ಅಂದರೆ ಆ ಮಟ್ಟದ ಕಷ್ಟದಲ್ಲಿದ್ದರೂ ಕೂಡ ಪ್ರಾಣಿಗಳನ್ನು ರಕ್ಷಣೆ ಮಾಡಿ ಒಂದು ರೀತಿ ಮಾನವೀಯತೆಯನ್ನು ಮೆರೆದಿರುವಂಥದ್ದು ಅಂದರೆ ಸ್ಪೆಷಲ್ ವ್ಯಕ್ತಿಯನ್ನು ಅನಿಸ್ಕೊಂಡ್ರು ಅನ್ಸುತ್ತೆ ನಿಜವಾಗ್ಕೂ ಕೂಡ. ಕ್ಯಾಮ್ರಾ ಪರ್ಸನ್ ದೀಪು ಜೊತೆಗೆ ಮಾದೇಶ್ ಅನಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಇಂಥ ಘಟನೆಗಳು ನಡೆದಾಗ ಅಲ್ಲಿ ನೀವು ನೋಡ್ತಾ ಇದ್ರಿ ದೃಶ್ಯದಲ್ಲಿ, ಅದು ಕೇವಲ ನೀರಲ್ಲ, ಕೊಚ್ಚೆ ನೀರು, ಚರಂಡಿ ನೀರು ಎಲ್ಲ ಮಿಕ್ಸ್ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ರೋಗ ರುಜಿನಗಳು ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಥರ ರೋಗ ರುಜಿನಗಳು ಹರಡುವಂತಹ ಸಾಧ್ಯತೆ ಇರೋದ್ರಿಂದ ಅದನ್ನು ತಡೆಯೋದಕ್ಕೋಸ್ಕರ BBMPಯವರು ಔಷಧಿಗಳನ್ನು ಸಿಂಪಡಿಸ್ತಾ ಇದ್ದಾರೆ ಅಲ್ಲೆಲ್ಲ ಕಡೆ. ಸೊ ಆ ಕಾರ್ಯ ಹೇಗಾಗಿದೆ ಅನ್ನೋದ್ರ ಬಗ್ಗೆ ನನ್ನ ಕೊಲೀಗ್ ಮಾದೇಶ್ ಮಾಹಿತಿಯನ್ನು ಕೊಡ್ತಾರೆ, ನೋಡೋಣ ಬನ್ನಿ. ನಿಮ್ಮವು ಕೆರೆಯ ಕಟ್ಟೆ ಹೊಡೆದು ಏನು ನೀರು ನುಗ್ಗಿತ್ತು, ಅದು ಒಂದು ರೀತಿ ಡ್ರೈನೇಜ್ ನೀರು, ರಾಜಕಾಲುವೆ ನೀರು, ತುಂಬಾ ಕಲುಷಿತವಾದಂಥ ನೀರಾಗಿದ್ದರಿಂದ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿತ್ತು. ಹಾಗೆ ಈಗ BBMP ವತಿಯಿಂದ ಅದನ್ನು ಸ್ವಚ್ಛಗೊಳಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಈಗ ಸಿಬ್ಬಂದಿಗಳು ಅಂದರೆ ಯಾವುದೇ ರೀತಿಯಾದಂಥ ಸಾಂಕ್ರಾಮಿಕ ರೋಗಗಳು ಹರಡಬಾರ್ದು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಔಷಧಿಯನ್ನು ಸಿಂಪಡಿಸುವಂಥ ಕೆಲಸವನ್ನು ಕೂಡ ಈಗ BBMP ಕಡೆಯಿಂದ ಆಗ್ತಾ ಇರುವಂಥದ್ದು.
ಔಷಧಿಯನ್ನು ಸಿಂಪಡಣೆ ಮಾಡೋದಕ್ಕೆ ಈಗಾಗಲೇ ಒಂದು ತಂಡ ಈಗ ಇಲ್ಲಿ ಬಂದಿರುವಂಥದ್ದು. ಏನೆಲ್ಲ 6-7 ಲೇಔಟ್ಗಳಿಗೆ ನೀರು ನುಗ್ಗಿತ್ತು, ಆ ಎಲ್ಲ ಕಡೆಗಳಲ್ಲೂ ಕೂಡ ಸ್ವಚ್ಛತಾ ಕಾರ್ಯ, ಜೊತೆಗೆ ಯಾವುದೇ ರೋಗ ರುಜಿನಗಳು ಹರಡದಂತೆ ಸ್ವಚ್ಛ ಮಾಡೋದಕ್ಕೆ ಈಗ ಔಷಧಿಗಳನ್ನು ಸಿಂಪಡಣೆ ಮಾಡ್ತಾ ಇರುವಂಥದ್ದು. ಎಲ್ಲರೂ ಕೂಡ ಸಿಂಪಡಣೆ ಮಾಡುವಂತಹ ಕಾರ್ಯಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ. ಅಂದರೆ ಎಲ್ಲವೂ ಕೂಡ ಈಗ ದೃಶ್ಯಗಳಲ್ಲಿ ಕೂಡ ನೀವು ಅಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಕೊಳಚೆ ನೀರು ಅಲ್ಲೇ ಶೇಖರಣೆ ಆಗಿದೆ ಅನ್ನುವಂಥದ್ದು. ಅಂದರೆ ಇದು ಒಂದು ವಾರ ಸಾಧ್ಯ ಆಗೋದೇ ಇಲ್ಲ, ಒಂದು ವಾರ ಆದರೂ ಕೂಡ ಇದನ್ನು ಕ್ಲೀನ್ ಮಾಡೋದಕ್ಕೆ ಅನ್ನುವಂಥದ್ದು. ಏನೆಲ್ಲ ಕಲುಷಿತ ನೀರಿತ್ತು ಎಲ್ಲವೂ ಕೂಡ ಈಗ ಬಂದಿರೋದ್ರಿಂದ ಒಂದು ರೀತಿ ರೋಗ ರುಜಿನಗಳು ಹರಡುವಂತಹ ಸಾಧ್ಯತೆಗಳೇ ಹೆಚ್ಚಾಗಿರುವಂಥದ್ದು. ಅದರಿಂದಾಗಿ ಈಗಾಗಲೇ ಸಿಬ್ಬಂದಿಗಳೆಲ್ಲರೂ ಕೂಡ ಔಷಧಿಗಳನ್ನು ಸಿಂಪಡಿಸುವಂತಹ ಕೆಲಸಕ್ಕೆ ಈಗ BBMP ಸಿಬ್ಬಂದಿಗಳು ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪ ಜೊತೆಗೆ ಮಾದೇಶ, ಅನೇಕಲ್ ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಹುಳಿಮಾವು ಕೆರೆ ಕೋಡಿ ಒಡೆದು ಮನೆಗಳಿಗೆ ನೀರು ನುಗ್ಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಯರ್ ಗೌತಮ್ ಕುಮಾರ್ ಜೈನ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೊಂದವರ ಪರವಾಗಿ ನಾವಿದ್ದೇವೆ ಅಂತ ಭರವಸೆಯನ್ನು ನೀಡಿದ್ದಾರೆ. ಪರಿಹಾರ ಸಂಬಂಧ ಪ್ರತಿ ಮನೆಗೆ RO ಭೇಟಿ ಕೊಡ್ತಾ ಇದ್ದಾರೆ, ವರದಿ ಪಡೆದ ಬಳಿಕ ತೀರ್ಮಾನ ಮಾಡ್ತೀವಿ ಪರಿಹಾರದ ಬಗ್ಗೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಈವರೆಗೂ 15 ಹಾವುಗಳ ರಕ್ಷಣೆಯಾಗಿದ್ದು 9 ಅರಣ್ಯ ಇಲಾಖೆ ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೂಡ ಮೇಯರ್ ತಿಳಿಸಿದ್ದಾರೆ. ಅದು ಪತ್ರದಲ್ಲೇ ಉಳಿದಿದೆ. ಫಿಸಿಕಲಿ ಹ್ಯಾಂಡ್ ಓವರ್ ಏನಾಗಬೇಕಾಗಿತ್ತು ಕೆರೆ BDA ಯಾವುದೇ ಥರದ್ದು ಆಗಿಲ್ಲ ಅಂತ ನಮ್ಮ ಅಧಿಕಾರಿಗಳು, ನಮ್ಮ ಕೆರೆಗಳ ಮುಖ್ಯ ಅಭಿಯಂತರು ಮೋಹನ್ ಕೃಷ್ಣ ಅವರು ನನ್ನ ಗಮನಕ್ಕೆ ನಿನ್ನೆಯೇ ತಂದರು. ನಿನ್ನೆ 2:30 ರಾತ್ರಿ 9 ಗಂಟೆ ಇಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ತಿಳಿದಂಥದ್ದು ಇಲ್ಲಿ ಸ್ಥಳೀಯರು ಯಾರೋ ಮಾಡಿದಾರಂತ. ಇಲ್ಲಿ ಯಾವುದೂ ಕಾಮಗಾರಿ ನಡೆದಿಲ್ಲ. ಯಾಕಂದ್ರೆ ಇಲ್ಲ BBMP ಪರ್ಮಿಷನ್ ತಗೋಬೇಕು, ಇಲಾಖೆ ಯಾವುದು ಅಲ್ಲ, ಇರೋದು BDA ಮಾಡಬೇಕು ಇಲ್ಲ BBMP ಮಾಡಬೇಕಾಗಿರ್ತಕ್ಕಂಥದ್ದು. ಅವರಿಬ್ಬರಲ್ಲಿ ವಿಚಾರಿಸ್ಕೊಂಡಾಗ ಅವರು ಮಾಡಿಲ್ಲ, ನಮ್ಮ ಅಧಿಕಾರಿಗಳು ಯಾವುದು ಕಾಂಟ್ರಾಕ್ಟು ಯಾವ ಕಾಂಟ್ರಾಕ್ಟ್ ಕೊಟ್ಟಿಲ್ಲ. ಯಾರನ್ನ ಸೆಲ್ಫ್ ಇಂಟ್ರೆಸ್ಟಲ್ಲಿ ಮಾಡಿದಂಥ ವಿಷಯ ಇದೆ ಅಂತಲೇ ತಿಳ್ಕೊಂಡು ಉಳಿಮಾವು ಪೊಲೀಸ್ ಸ್ಟೇಷನಲ್ಲಿ ನಾವು ತನಿಖೆಗೆ FIR ನಾವು ರಿಜಿಸ್ಟರ್ ಮಾಡಿದ್ವಿ. ನಿನ್ನೆ ಇದು ತನಿಖೆ ಆಗಲೇಬೇಕಂತೇಳಿ ಯಾರು ಮಾಡಿದ್ದಾರೆ ಅಂತ ಪೊಲೀಸ್ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ಆದ ನಂತರ ನಾವು ಮತ್ತೆ ಮಾಧ್ಯಮದ ಮುಂದೆ ಇಲ್ಲ, ಇವಾಗ ಪೊಲೀಸ್ ತನಿಖೆ ನಡೀತಾ ಇದೆ ಯಾರು ಮಾಡ್ತಾ ಇದೆ. ಯಾಕಂದ್ರೆ ಕಾರ್ತಿಕ್ ಎಂಬ ಕಾಂಟ್ರಾಕ್ಟರ್ಗೆ ನಮ್ಮ ಮಹಾನಗರ ಪಾಲಿಕೆಯಿಂದ ಯಾವುದೇ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಅಂತ ಕರೆಕ್ಟ್ ಆಗಿ ಮಾಹಿತಿ ತಗೊಂಡಿದ್ದೀನಿ. ಅಲ್ಲ, ಅವ್ರು ಕಾಂಟ್ರಾಕ್ಟ್ ಇಲ್ಲ, ಕಾಂಟ್ರಾಕ್ಟರ್ ಅಲ್ಲ, ಪರ್ಸನಲ್ ಆಗಿ ಇಂಟ್ರೆಸ್ಟ್ ಆಗಿ ಅವ್ರು ಏನನ ಮಾಡಿದ್ರೆ ಗೊತ್ತಿಲ್ಲ, ಅದಕ್ಕೆ ಪೊಲೀಸ್ ಅವರಿಗೆ ತನಿಖೆಗೆ ನಾವು ಆದೇಶ ಕೊಟ್ಟಿದ್ದೀವಿ. ಅಂತ ಸಂದರ್ಭದಲ್ಲಿ ಕಾರ್ತಿಕ್ ಎಂಬುವರು ಯಾರನ್ನ ಮಾಡಿದಾರೆ ಅಂದ್ರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳಕ್ಕೆ ಸೂಚನೆ ಅಂತೂ ನಾವು ಕೊಟ್ಟಿದ್ದೀವಿ. ಪರಿಹಾರಕ್ಕೆ ನೋಡಿ, ಅಲ್ಲ, ಪ್ರತಿಯೊಂದು ಮನೆಗೆ ನಮ್ಮ ARO ಇನ್ನು ನಮ್ಮ ಕ್ಯಾಲಾಮಿಟಿ ವಿಷಯದ ಅಂತ ಬಂದಾಗ ಪ್ರತಿಯೊಂದು ಮನೆಗೆ ನಮ್ಮ DC ಅವರು, ನಮ್ಮ JC ಅವರು, ARO ಅವರೇ ಸ್ವತಃ ಪ್ರತಿಯೊಂದು ಮನೆಗೆ ವೀಕ್ಷಣೆ ಕೊಟ್ಟು ಅಲ್ಲಿ ಏನು ಯಾವ ಥರದ ಒಂದು ಡ್ಯಾಮೇಜಸ್ ಆಗಿದೆ ಅದನ್ನು ಒಂದು ಲಿಸ್ಟ್ ಔಟ್ ಮಾಡಿ, ಯಾಕಂದರೆ ಆ ಮನೆ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರ ಜೊತೆ ಚರ್ಚೆ ಮಾಡಿ ಅವ್ರದ್ದು ಏನು ಡ್ಯಾಮೇಜಸ್ ಆಗಿದೆ ಅಂತ ಆ ಡ್ಯಾಮೇಜಸ್ನ ತೊಗೊಂಡು ಅದನ್ನು ಪಟ್ಟಿ ಮಾಡಿ ಟೋಟಲ್ ಏನು ಪರಿಹಾರ ನೀಡ್ಬೋದು ಮಹಾನಗರ ಪಾಲಿಕೆಯಿಂದ ಅಂತ ಒಂದು ಪಟ್ಟಿ ಮಾಡಿ ನಾಳೆ ನಾಡ್ದ್ರ ಒಳಗಡೆ ಅವ್ರಿಗೆ ಏನು ಪರಿಹಾರ ನೀಡುವಂಥದ್ದು ಅದು ಕೆಲಸನೂ ಬಹುತ ಆಗಿದೆ. ಅವ್ರಿಗೆ ನೋವಿದೆ, ನೋವಿರತಕ್ಕಂಥವ್ರ ಜೊತೆಗೆ ಮಹಾನಗರ ಪಾಲಿಕೆ ಇರುತ್ತೆ. ಸರಳೀಕರಣ ಮಾಡಬೇಕಂತ ನಾನು ಈಗ ತಕ್ಷಣವೇ ಸೂಚನೆ ಕೊಡ್ತೀನಿ. ಯಾಕಂದರೆ ನಾವು ಕಣ್ಣಿಂದ ನೋಡಿದಾಗ ಅಲ್ಲಿ ಯಾರು ವಾಸ ಮಾಡ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ನಮ್ಮ JC ಅವ್ರಿಗೆ ಆದೇಶ ಕೊಡ್ತೀವಿ, ಅವರು ಸರಳೀಕರಣ ಮಾಡಿ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದಂಗೆ ಏನು ಸಮಸ್ಯೆ ಆಗಿದೆ ಅದಕ್ಕೆ ಪರಿಹಾರ ನೀಡುವಂಥದ್ದು ಕೆಲಸ ಮಾಡ್ತೀವಿ. ಯಾಕಂದರೆ ನಾವು ಆನ್ಸರಬಲ್, ನಾಳೆ ಆಡಿಟ್ ಆಗುತ್ತೆ, ಕಾರ್ಪೊರೇಷನ್ ಪ್ರತಿ ಒಂದು ರೂಪಾಯಿ ಖರ್ಚಾಗೋದು ಆಡಿಟಿಗೆ ಹೋಗುತ್ತೆ, CAG ಅಬ್ಜೆಕ್ಷನ್ಸ್ ಬರುತ್ತೆ, ಅದಕ್ಕೆ ಫುಲ್ ಪ್ರೂಫ್ ಡಾಕ್ಯುಮೆಂಟ್ಸ್ ಮಾಡಿ ಮಾಡುವಂಥದ್ದು. ಬಟ್ ಇಲ್ಲಿ ಸರಳೀಕರಣ ಮಾಡಿ, ಯಾಕಂದರೆ ನಿನ್ನೆ ಆ ನೋವು ನಾವು ನೋಡಿದ್ವಿ, ಜನರ ಹತ್ರ ನಾವು ಮಾತಾಡಿದ್ವಿ ಶೆಲ್ಟರಲ್ಲಿ, ಆ ನೋವಿಂದ ನಾವು ಅವ್ರ ಜೊತೆಗೆ ನಾವು ಇರ್ತೀವಂತ ಒಂದು ವಿಶ್ವಾಸದಂತೆ ಮಾತಾಡ್ತೇವೆ.